ನಾನು ಮೊದಲಿಂದೂ ಹೇಳ್ಕೊಂಡು ಬಂದೀನಿ, ಪಕ್ಷದ ವರಿಷ್ಠರು ಏನು ನಿರ್ಧಾರ ಕೈಗೊಳ್ತಾರೆ ಅದ್ರ ಪ್ರಕಾರ ನಡ್ಕೊಂತಿಂತ ಮೊದಲಿಂದ ಹೇಳ್ಕೊಂಡ್ಬಂದಿದ್ದೀನಿ. ಅವ್ರು ಕಾಂಟೆಸ್ಟ್ ಮಾಡಬೇಕು, ಕಾಂಟೆಸ್ಟು ಬೇಡ ಅಂದ್ರೆ ಬೇಡ ಅಂತ ಮೊದಲಿಂದ ಹೇಳ್ಕೊಂಡ್ಬಂದಿದ್ದೀನಿ. ಈಗ ಅದಕ್ಕೆ ಇನ್ನು ಇಲ್ಲಿದು ಹಾವೇರಿ ಮತ್ತು ಧಾರವಾಡದ್ದು ಡಿಸ್ಕಷನ್ ಆಗಿತ್ತು, ನಾ ಅಲ್ಲಿ ಆಸಕ್ತಿ ಇದೇನೆ ಅಂತ ಹೇಳಿದ್ದೆ ನಾನು. ಅದು ಬೇರೆ ಬೇರೆ ಕಾಣಿಸುವಾಗಿ ಅದು ಅವರು ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಈಗಾಗಲೇ. ಅದಕ್ಕೆ ಒಂದು ಸಲ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಅದ್ರ ಬಗ್ಗೆ ನಾನು ಕ್ವಶನ್ ಮಾಡೋಕೆ ಹೋಗಲ್ಲ. ಈ ಬೆಳಗಾವಿ ಬಗ್ಗೆನೂ ಚರ್ಚೆ ನಡೀತಾ ವರಿಷ್ಠರು ಬೆಳಗಾವಿ ಪಾರ್ಲಿಮೆಂಟ್ ಕ್ಷೇತ್ರದ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದಾರೆ ನಾನು ಕೂಡ, ಮತ್ತು ನಾನು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಇವತ್ತು ಸಾಯಂಕಾಲ ಯಾರು ಸರಿ ಇಲ್ಲ ಅಂತ ಯಾರು ಹೇಳಿದರು? ಕೆಲವೊಂದು ವ್ಯಕ್ತಿಗಳು, ಇಡೀ ಒಂದು ವ್ಯವಸ್ಥೆ ಅಲ್ಲ, ಕೆಲವೊಂದು ವ್ಯಕ್ತಿಗಳು ಆ ರೀತಿ ಪ್ರಕಟ ಮಾಡಿರ್ತಾರೆ. ಈಗ ಇದರಲ್ಲಿ ನೀವು ನೋಡಿದ್ರಲ್ಲ, ಎಲ್ಲಿ ತುಮಕೂರ್ದಾಗೆ ಸೋಮಣ್ಣ ಅವ್ರಿಗೆ ಅಲ್ಲಿನ ಗೋಬಾಯಕ ಅಂತ ಮಾಡಿದರು, ಎಲ್ಲೇ ಫೀಲ್ಡಿಂಗ್ ಹಿಡಿದು ಇದು ಮಾಡಿದ್ರು. ಇಂಥ ಟೈಮ್ದಲ್ಲಿ ಈಗ ಸೋಮಣ್ಣ ಅವ್ರಿಗೆ ಟಿಕೆಟ್ ಕೊಟ್ಟರು ಇಷ್ಟೆಲ್ಲ ಆದಮೇಲೆ, ಈಗ ಅಲ್ಲಿ ಮತ್ತೆ ಯಾವುದೇ ಅಪಸ್ವರ ಇಲ್ಲ. ಹೀಗಾಗಿ ಇದು ಕೆಲವು ವ್ಯಕ್ತಿಗಳು ಕೆಲವು ಸಲುವಾಗಿ ಹಿತಾಸಕ್ತಿ ಅಲ್ಲಿ ಮಾಡ್ತಾರೆ, ಆದರೆ ಜನರ ಮನಸ್ಸಲ್ಲಿ ಮತ್ತೊಂದು ಅಲ್ಲಿ ಪ್ರಮುಖರು ಆ ರೀತಿ ಇರುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ, ಅಲ್ಲಿ ಪ್ರಮುಖ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ, ವರಿಷ್ಠರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ, ಆಮೇಲೆ ನಾನು ನಿರ್ಧಾರ ಮಾಡ್ತೇನೆ. ಹೈಕಮಾಂಡ್ದವರು ಇಂಥ ಕ್ಷೇತ್ರಕ್ಕೆ ನಿಲ್ಲಬೇಕು ಅಂತ ಹೇಳಿದ್ರೆ ನಾನು ಡೆಫಿನೆಟ್ ನಿಲ್ತೇನೆ ಅಂತ ಮೊದಲಿಂದ ಹೇಳೀನಿ, ಇವತ್ತು ಹೇಳ್ತೀನಿ. ಅಲ್ಲ ನೋಡಿರಿ, ಈಗ ಯಾವುದನ್ನು ನೀವು ಅಂತಿಮ ತೀರ್ಮಾನಕ್ಕೆ ಬರಕ್ಕೆ ಹೋಗಬೇಡಿ, ಅಂತಿಮ ತೀರ್ಪು ಅಲ್ಲ ಇದು. ಹೀಗಾಗಿ ಇವತ್ತು ಬೆಳಗಾವಿ ಬಗ್ಗೆನೂ ಚರ್ಚೆ ನಡೀತಾ ಇದೆ, ವಿಲ್ ಡಿಸ್ಕಸ್ ಇಟ್, ಒಂದು ಡಿಸಿಷನ್ ಬರ್ತೀವಿ. ಇವತ್ತು ಇಲ್ಲೇ ಸ್ಥಳೀಯವಾಗಿ ಜನರ ಜೊತೆ ಒಡನಾಟ ಇದ್ದೇ ಇರ್ತದೆ, ಕಾರ್ಯಕರ್ತರ ಜೊತೆ ಒಡನಾಟ ಇರ್ತದೆ. ಇನ್ನೂ ಮತ್ತು ಇನ್ನೂ ಅಲ್ಲಿ ಹೋಗ್ಬೇಕು ಅನ್ನೋದು ಇನ್ನೂ ನಿರ್ಧಾರ ಮಾಡಿಲ್ಲ. ಟೇಕ್ ಡಿಸಿಷನ್, ಎಲ್ಲವನ್ನೂ ಎಲ್ಲ ಕನ್ಸಿಡರ್ ನೋಡ್ಕೊಂಡು ಡಿಸಿಷನ್ ತಗೋ. ನಾನಾಗಿ ನನ್ನ ಬಾಯಿಂದ ಹೇಳ್ಸಕ್ಕೆ ಹೋಗ್ಬೇಡಿ, ಏನು ನಡೀತದೆ ಎಲ್ಲರಿಗೂ ಗೊತ್ತಿದೆ, ಅದ್ರ ಬಗ್ಗೆ ನಾ ಅದನ್ನು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಜನ ಸರ್ ನಿಮ್ಮ ಬಾಯಿಂದ ಬರಲಿ ಅಂತ ಇಲ್ಲ ಇಲ್ಲ ಇಲ್ಲ, ನಾ ಇಂಥವಕ್ಕೆ ನಾ ಹೇಳ್ಬಾರ್ದು, ಜನ ಹೇಳ್ತಾರೆ, ಯಾರು ಹೇಳ್ಬೇಕು ಹೇಳ್ತಾರೆ, ಹೇಳಿದಿನಿಲ್ಲ ವರಿಷ್ಠರು ಎಲ್ಲಿ ಹೇಳ್ತಾರೆ ಅಂತ ಹೇಳಿದ್ದೀನಿ ನಾನು ಆ ಹಿನ್ನೆಲೆಯಲ್ಲಿ. ಹೀಗಾಗಿ ಇವೊಂದು ಕೆಲವೊಮ್ಮೆ ಮಾತುಕತೆ ಆಗಿರ್ತಾವೆ, ಅವನ್ನೆಲ್ಲ ಬಹಿರಂಗ ಪಡಿಸೋಕೆ ಆಗೋದಿಲ್ಲ. ಕೆಲವೊಂದು ಇಂಟರ್ನಲ್ಲಿ ಮಾತುಕತೆ ಆಗಿರ್ತಾವೆ, ಆ ಹಿನ್ನೆಲೆಯಲ್ಲಿ ಅವನ್ನ ಇಲ್ಲಿ ಬಹಿರಂಗವಾಗಿ ಪ್ರಕಟ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಒಂದು ಪಾರ್ಟಿಯೊಳಗಿದ್ದಾಗೆ ಪಾರ್ಟಿ ಸಲುವಾಗಿ ನಾನು ಮಾಡೇ ಮಾಡ್ತೀನಿ. ಮೋದಿಯವರು ಮತ್ತೊಮ್ಮೆ ಮೂರನೇ ಸಲ ಪ್ರಧಾನಮಂತ್ರಿ ಆಗ್ಬೇಕಂತ ನಮ್ಮೆಲ್ಲರ ಗುರಿ ಇದೆ. ಆ ಗುರಿ ಸಾಧನೆ ಸಲುವಾಗಿ ಬಿ ಜೆ ಪಿ ಅಭ್ಯರ್ಥಿ ಎಕ್ಸ್ ವೈ ಜೆಡ್ ಯಾರೇ ಇರಲಿ, ನಾವು ಪ್ರಯತ್ನ ಮಾಡಲೇಬೇಕಲ್ಲ. ಈ ನಾಲ್ಕು ಕೋಟಿ ಮಧ್ಯದಲ್ಲಿ ಕೆಲವೊಂದು ವಿಚಾರಗಳು ಡಿಸ್ಕಷನ್ ಆಗಿರ್ತಾವೆ, ಅವನ್ನ ನಾವು ಚರ್ಚೆ ಮಾಡಲಿಕ್ಕೆ ಹೋಗೋದು. ಅಷ್ಟು ಯಡಿಯೂರಪ್ಪರು ಮಾತಾಡಿದ್ದಾರೆ, ವಿಜಯೇಂದ್ರ ಅದನ್ನು ಹೇಳಕ್ಕೆ ಬರೋದಿಲ್ಲ ಅಂಥವೆಲ್ಲ. ಅವರು ನೀವು ಏನು ಮಾತಾಡಿದ್ರಿ ಅಂತ ನಾನು ಹೇಳ್ಬೇಕು. ಎಕ್ಸ್ಪ್ರೆಷನ್ ಹೇಳ್ತಾ ಇದಾವೆ ಸರ್, ಬಹಳಷ್ಟು ಡಿಪ್ರೆಷನ್ ಆಗಿದ್ರಿ, ದುಃಖದಲ್ಲಿದ್ರಿ. ರಾಯಚೂರು ಕಾರ್ಯಕ್ರಮ ಸರ್, ಫುಲ್ ಡೇ ರಾಯಚೂರು ಕಾರ್ಯಕ್ರಮ ಅವ್ರು ಏನಾಗಿರ್ತದೆ ಸರ್, ಇಲ್ಲೇ ವೆಲ್ ವಿಶಸ್ಸು ಮತ್ತು ಈಗ ಫರ್ದರ್ದು ಡಿಸ್ಕಷನ್ ಇರ್ತದೆ. ಅವಾಗ ಏನಾಗುತ್ತೆ, ನಾ ಫುಲ್ ಡೇ ಅಲ್ಲಿ ಬಿಜಿ ಆಗಿಬಿಟ್ರೆ ಫರ್ದರ್ ಡಿಸ್ಕಷನ್ ಮಾಡಲಿಕ್ಕೆ ಡಿಸ್ಟರ್ಬೆನ್ಸ್ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಯಾರು ಸಂಘಟನೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಮತ್ತು ಈ ಸಂಘಟನಾ ಕಾರ್ಯದರ್ಶಿ ಅವರಿಗೆ ಹೇಳಿ ನಾ ಬಂದೆ. ನಾನು ಈಗ ಅದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡಲ್ಲ, ಒಂದು ಅಂತಿಮವಾದಂಥ ಒಂದು ಹಂತಕ್ಕೆ ಬಂದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ನಾನು ಏನು ಮತ್ತೆ ನಾನು ಯಾವಾಗಲೂ ಹೇಳಿದ್ದೀನಿ, ಇಲ್ಲಿಂದ ಅಲ್ಲಿ ಹೋದಾಗ ನಾವು ಪಶ್ಚಾತ್ತಪಟ್ಟಿಲ್ಲ, ಅಲ್ಲಿ ಇಲ್ಲಿ ಬಂದಾಗ ಪಶ್ಚಾತ್ತಪಟ್ಟಿಲ್ಲ, ಮುಂದೂ ಯಾವಾಗ ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿ ಬರೋದಲ್ಲ. ಬೇರೆಯವರಿಗೆ ಪಶ್ಚಾತ್ತಾಪ ಮಾಡಿಸ್ತೀನಿ ಹೊರತು ನನಗೆ ಯಾರು ಪಶ್ಚಾತ್ತಾಪ ಮಾಡಿಸೋದಿಲ್ಲ. ಇಷ್ಟು ಹೇಳ್ತೀನಿ.